ಸಿನಿಮಾನ ನೋಡ್ಕೊಂಡ್ ಬಂದ್ವಿ. ಸೊ ನೋಡ್ಕೊಂಡ್ ಬಂದ್ಮೇಲೆ ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು, ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಎಲ್ಲ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ನಿಮ್ಗೆ ಏನೇನು ಬೇಕು, ಪ್ರತಿಯೊಂದು ಸ್ಟಫ್, ಎಮೋಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು. ಸೊ ಪ್ರತಿಯೊಂದು ಅದು ನೀವು ಟೈಟ್ಲಲ್ಲೇ ನೋಡ್ಕೋಬಹುದು. ಸೌತ್ ಇಂಡಿಯನ್ ಹೀರೋ, ನಮ್ಮ ಸೌತ್ ಇಂಡಿಯಾ ಅಂದ್ರೆ ಎಲ್ಲರಿಗೂ ಗೊತ್ತು ಏನು ಅಂತ ಅಂದ್ಬಿಟ್ಟು. ಅಣ್ಣ ನಮ್ಮ ಕನ್ನಡದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಗೋಲಿ ಮಾರೋ. ಒಂದು ನಿಮಿಷ ಬ್ರೋ, ಕಂಪ್ಲೀಟ್ ಆಗ್ಬಿಡಿ. ನಮ್ಮ ಕನ್ನಡದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಕ್ಕಮ್ ಗೋಲಿ ಮಾರೋ. ನಮ್ಮ ಕನ್ನಡದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಗೋಲಿ ಮಾರೋ. ನೆಕ್ಸ್ಟ್ ನಮ್ಮ ಕನ್ನಡ ಸೂಪರ್ ಹಿಟ್ ಸಿನಿಮಾ ಅದೇ ಸೌತ್ ಇಂಡಿಯನ್ ಹೀರೋ. ಸೌತ್ ಇಂಡಿಯನ್ ಅಣ್ಣ ನನ್ನ ಬ್ಯಾಗಲ್ಲಿ ಇರುತ್ತೆ ಬುಕ್ಕು, ನನ್ನ ಬ್ಯಾಗಲ್ಲಿ ಇರುತ್ತೆ ಬುಕ್ಕು. ಎಲ್ಲಾರು ಮನಸ್ಸಲ್ಲೂ ಇರ್ತಾರೆ ಅವರೇ ನಮ್ಮ ಅಣ್ಣ ಹೀರೋ ಸಾರ್ ತಕ್ಕು. ಆಕ್ಟಿಂಗ್ ಆಕ್ಟಿಂಗ್ ಲೆವೆಲ್, ಆಕ್ಟಿಂಗ್ ಲೆವೆಲ್ ಇದೆಯಲ್ಲ ಪ್ರತಿಯೊಂದು. ಅದು ಇದು ಇದು ತಮಿಳ್ನಾಡಿಗೆ ಹೋದಾಗ ತಮಿಳ್ನಲ್ಲಿ, ತೆಲುಗಲ್ಲಿ ಹೋದಾಗ ತಮಿಳಲ್ಲಿ, ಶಾಕಿಸ್ತಾ ಪಿಸ್ತಾ ಸಕ್ಕದಾಗಿರುತ್ತೆ ಅನ್ಕೋ ಪ್ರಾಸಡೇಲಗಳು ಇರುತ್ತೆ. ನನ್ನ ಸ್ಪೂ ಬಿಕ್ಕಿದ ಡೈರೆಕ್ಟ್ರು ನನ್ನಿಕ್ಕಿಲ್ಲ ಸಿನಿಮಾದಲ್ಲಿ, ಅದೊಂದು ಬೇಜಾರು ನನಗೆ ತುಂಬ. ಹೀರೋಯಿನ್ ಬಂದಾಗೆಲ್ಲ ಎಲ್ಲಾರ್ದು ಎದ್ಬಿಡುತ್ತೆ ರೋಮಾ. ಹೀರೋಯಿನ್ ಬಂದಾಗೆಲ್ಲ ಬಂದು ಎಲ್ಲಾರ್ದು ಎದ್ಬಿಡುತ್ತೆ ರೋಮಾ, ಯಾಕಂದ್ರೆ ಹೀರೋಯಿನ್ ಹೆಸರು ಕಾಶೀಮಾ. ಹೀರೋಯಿನ್ ಅಪ್ಪ ಅವ್ರು ಯಾವ ಹೀರೋಯಿನ್ ಇದ್ರು ಆ ಹೀರೋಯಿನ್ ಈ ಹೀರೋಯಿನ್ ಬಂದ್ಬಿಡ್ತಾರೆ ಅಲ್ಲಿ. ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಎಕ್ಸ್ಪೆಷಲಿ ಸಿನಿಮಾದಲ್ಲಿ ಒಂದು ಮಾತು ಹೇಳಬೇಕು, ಕ್ಲೈಮ್ಯಾಕ್ಸ್ ಸಿನಿಮಾಗೆ ಆಸಮ್ ಕ್ಲೈಮ್ಯಾಕ್ಸ್ ಅಣ್ಣ ನಿಮ್ದು. ಕ್ಲೈಮ್ಯಾಕ್ಸ್ ಹೇಳ್ಬಿಡ್ಲ, ರಿವೀಲ್ ಮಾಡಲ ಬಿಟ್ಟು. ಕ್ಲೈಮ್ಯಾಕ್ಸ್ ನೀವು ಒಂದ್ಸಲಿ ನೋಡಿ, ಒಂದಿದ್ದು ನೋಡಿ ಎಷ್ಟು ಹೀರೋಗಳು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಬಟ್ ನಾನು ಫೈನಲಿ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಅವತ್ತು ನಾನು ಇದೇ ಹೇಳಿದ್ದೆ, ಇವತ್ತು ಅದೇ ಹೇಳ್ತೀನಿ. ಬೆಂಗಳೂರಿಗೆ ಹತ್ರ ನಂದಿ ಹಿಲ್ಸು, ಸೌತ್ ಇಂಡಿಯನ್ ಹೀರೋ ಫುಲ್ ಮಿಲ್ಸು. ಸೌತ್ ಇಂಡಿಯನ್ ಹೀರೋ ಫುಲ್ ಮಿಲ್ಸು. ಸಿನಿಮಾ ನೋಡಕ್ ಬಂದ್ರೆ ಎಲ್ಲರಿಗೂ ಇರುತ್ತೆ ಜೋಶು. ಸಿನಿಮಾ ನೋಡಕ್ ಬಂದ್ರೆ ಎಲ್ಲರಿಗೂ ಇರುತ್ತೆ ಜೋಶು. ಯಾಕಂದ್ರೆ ಇದ್ರ ಡೈರೆಕ್ಟ್ರು ಫಸ್ಟ್ ರ್ಯಾಂಕ್ ರಾಜು ನರೇಶು. ನರೇಶು ಫಸ್ಟ್ ರ್ಯಾಂಕ್ ರಾಜು ಎಷ್ಟು ಫೇವ್ರೇಟ್ ಅಂದ್ರೆ ಇವಾಗ್ಲೂ ನಂದಿನಿ ನನಗೆ, ಇವಾಗ್ಲೂ ನನಗೆ ಫಸ್ಟ್ ರ್ಯಾಂಕ್ ರಾಜು ಅಷ್ಟು ಫೇಮಸ್ಸು. ಅವ್ರು ತೆಗ್ದಿರೋ ಅಂದ್ರೆ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ ಆಗಿ ರೀಚ್ ಮಾಡ್ಕೊಂಡು ಪ್ರತಿಯೊಬ್ಬರು ಇಷ್ಟಪಡ್ತೀರಾ. ನಾನು ಒಂದೇ ಮಾತು ಹೇಳೋದು, ಸಿನಿಮಾ ಬನ್ನಿ, ಒಳ್ಳೆ ಒಂದು ಸ್ಮೈಲಲ್ಲಿ ಹೋಗ್ತೀರಾ. ಸ್ಟಾರಿಗಿರೋ ಕಷ್ಟಗಳನ್ನ ತೋರಿಸಿದೀರಾ, ಸ್ಟಾರ್ ಹೆಂಗಾಗ್ತಾರೆ ಅನ್ನೋದು ತೋರಿಸಿದೀರಾ, ಪ್ರತಿಯೊಂದು ತೋರಿಸಿದೀರಾ. ನಮಗೆ ಗೊತ್ತಿಲ್ಲ ಅವ್ರು ತುಂಬ ವಿಷಯ ತೋರಿಸಿದೀರಾ ಇದರಲ್ಲಿ, ಹೆಂಗೆಂಗೆ ಜೊತೆಯಲ್ಲೇ ಇದ್ದು ಏನೇ ಅಣ್ಣ. ಸಿನಿಮಾದಲ್ಲಿ ಇರೋರಿಗೆ ಹುಡುಗಿ ಸಿಗಲ್ಲ, ಅದೊಂದೇ ನನಗೆ ಇವಿ ಬೇಜಾರಾಗಿದ್ದು. ನಾನು ಸಿನಿಮಾ ಹೋಗೋಣ ಅನ್ಕೊಂಡಿದ್ದೀನಿ, ಏನೋ ಬಿಡಿ ನೋಡೋಣ. ಇವಾಗ್ಲಿಂದಾನೆ ದೇವ್ರ ಆಶೀರ್ವಾದ. ಅಯ್ಯ ಪಂಚಿಂಗ್ ಕಿಂಗಪ್ಪ ಇವರು ಸಿನಿಮಾದಲ್ಲಿ, ಎಲ್ಲ ನನ್ನ ಪಂಚಿಂಗ್ ಕಿಂಗ್ ಅಂತಾರೆ. ನೋಡಿ ನಾನು ಅವತ್ತು ಹೇಳಿದೆ ಅನ್ಕೋತೀನಿ, ಇದು ಕಾಡಲ್ಲಿ ಇರುತ್ತೆ ಮಂಕಿ, ಸೌತ್ ಇಂಡಿಯನ್ ಹೀರೋ, ಯಾವತ್ತಿದ್ರು ಬೆಂಕಿ, ಇನ್ ಮುಂದೆ ಬೆಂಕಿ, ಇನ್ ಮುಂದೆ ಬೆಂಕಿ. ಏನಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ನೋಡಿದಿರ ಸಿನಿಮಾ, ನೋಡದೆ ಇರೋರು ಹೇಳ್ತಿರೋದು, ಒಂದು ಸಲ ಬಂದು ಸಿನಿಮಾ ನೋಡಿ, ಒಂದೇ ಒಂದ್ಸಲ ನೀವು ಒಂದು ಸಿನಿಮಾ ನೋಡಿ, ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಅಂದ್ಬಿಟ್ಟು ನೀವೇ ಹೇಳ್ತೀರಾ. ಒಳ್ಳೆ ಎಂಜಾಯ್ ಮಾಡ್ತೀರಾ, ನಾನು ನಿಮ್ಗೆ ಹೇಳೋದು ಇವಾಗಲೂ ಒಂದೇ, ಒಳ್ಳೆ ಎಂಜಾಯ್ ಮಾಡ್ತೀರಾ. ಅವತ್ತು ಹೇಳಿದ್ನೆ ಮತ್ತೆ ಹೇಳ್ತಾ ಇದ್ದೀನಿ ನಾನು, ನೀವು ಕನ್ನಡಿಗರು ಕೈ ಹಿಡಿದ್ರೆ ಈ ಸಿನಿಮಾ ಹೊಡೋದು 100 days ಪಕ್ಕ. ನೀವು ಕನ್ನಡಿಗರು ಕೈ ಹಿಡಿದ್ರೆ ಹೇಳೋದು ಈ ಸಿನಿಮಾ ಹೊಡೋದು 100 days ಪಕ್ಕ. ಈ ಸಿನಿಮಾಗೆ ಡೈರೆಕ್ಟರ್ ಮಾಡಿದ್ದಾರೆ ನಮ್ಮ ನರಸೇನಿ ನೆಂಟಿ ಶಿಲ್ಪ ಅಕ್ಕ, ಅವ್ರ ಹೆಂಡತಿನೇ, ಗೊತ್ತಿರಲಿಲ್ಲ ಎಷ್ಟೊಂದು ಜನಕ್ಕೆ. ಬಟ್ ಎಷ್ಟು ಬೇಕು ಅಷ್ಟು ಹಾಕಿ, ಏನೇನು ತೋರಿಸ್ಬೇಕೋ ಅದನ್ನೆಲ್ಲ ತೋರಿಸಿ, ಒಂದೊಳ್ಳೆ ಕತೆ ಕತೆ ಅನ್ನೋದಕ್ಕಿಂತ ಒಳ್ಳೆ ವಿಷುವಲ್ಸ್, ಒಳ್ಳೆ ಒಂದು ಸ್ಟಾರ್ ಲೈಫ್ಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದು ತುಂಬ ಚೆನ್ನಾಗಿ ನೋಡ್ತಿದ್ದಾರೆ. ಸ್ಟಾರ್ ಲೈಫಲ್ಲಿ ನಡೆಯೋದಂತೂ ಹೆವಿಯಾಗಿರುತ್ತೆ. ಸ್ಟಾರ್ ವಾರ್ ಹೆಂಗಾಗುತ್ತೆ ಅದು ಅಣ್ಣ, ಸ್ಟಾರ್ ವಾರ್ ಹೆಂಗಾಗುತ್ತೆ ಅನ್ನೋ ಮೇನ್ ರೀಸನ್ ಇದರಲ್ಲಿದೆ ಅಣ್ಣ. ನೀವು ಅದನ್ನು ಬಂದು ನೋಡಿ. ಮತ್ತು ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಹೇಳೇ ಬಿಡ್ತೀನಿ, ಸಾರಿ ಅಣ್ಣ, ಕ್ಲೈಮ್ಯಾಕ್ಸ್ ಹೇಳ್ಬಿಡ್ತೀನಿ ನಾನು. ಡಿ ಬಾಸ್ ಅವ್ರು ಇರ್ತಾರೆ, ಅಪ್ಪು ಅವರು ಇರ್ತಾರೆ, ಅಣ್ಣವ್ರು ಇರ್ತಾರೆ, ವಿಷ್ಣು ದಾದ ಅವ್ರು ಇರ್ತಾರೆ, ಎಷ್ಟು ಸ್ಟಾರ್ಗಳಿದ್ದಾರೆ ಅಷ್ಟು ಸ್ಟಾರ್ಗಳು ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡಿರೋದೆಲ್ಲ ಒಂದೊಂದು ಬಿಟ್ಟಾಗ್ತಾರೆ. ಆ ಬಿಟ್ಟಾಗ್ತಾ ಇದ್ದಾರೆ ಸುದೀಪ್ ಅವರೆಲ್ಲ ಬಂದಾಗ ಹೆಂಗಿರುತ್ತೆ ಅಂದರೆ, ಪ್ರತಿಯೊಬ್ಬರು ಥಿಯೇಟ್ರ್ ಥಿಯೇಟ್ರ್ ಪೂರ್ತಿ ಕಿರ್ಚಾಡುತ್ತೆ. ಆ ಒಂದು ಲಾಸ್ಟ್ ಒಂದು 3 ನಿಮಿಷ ಅಷ್ಟೇ ಅದು, ಆ 3 ನಿಮಿಷ ಥಿಯೇಟ್ರ್ ಥಿಯೇಟ್ರ್ ಪೂರ್ತಿ ಕಿರ್ಚಾಡುತ್ತೆ. ಪ್ರತಿಯೊಬ್ಬರು ಬರ್ತಾರೆ, ಎಲ್ಲ ಹೀರೋಗಳ ಫ್ಯಾನ್ಸ್ ಎಲ್ಲರೂ ಖುಷಿ ಆಗ್ತಾರೆ. ಯಾಕಂದ್ರೆ ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡಿರೋದು ಅದು, ಅದನ್ನು ಇವ್ರ ಬಾಯಿಂದ ಕೇಳ್ತಾ ಇದ್ರೆ ನಿಮಗೆ ಒಂಥರ ಗೊತ್ತಾಗುತ್ತೆ. ನಿಮಗೆ ಪ್ರೀತಿ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ಆದರೆ ಹುಚ್ಚಾಗಬಾರದು. ಅದನ್ನೆಲ್ಲ ಕೇಳ್ತಾ ಇದ್ರೆ ಏನಣ್ಣ, ಏನಿಲ್ಲ, ಓಕೆ ಅಣ್ಣ. ನಾನು ಹೇಳೋದೊಂದೇ ಅಣ್ಣ, ನಮ್ಮ ಕನ್ನಡ ಸಿನಿಮಾ ತುಂಬ ಒಳ್ಳೆ ಸಿನಿಮಾ. ಸೌತ್ ಇಂಡಿಯನ್ ಹೀರೋ ಅಂದರೆ ಬೇರೆ ಅಂದ್ಕೊಂಡಿರ್ತೀರಾ, ಬಟ್ ತುಂಬ ಒಳ್ಳೆ ಸಿನಿಮಾ. ಇವ್ರು ರೊಮ್ಯಾನ್ಸು ಹೆವಿಯಾಗಿರುತ್ತೆ, ಹುಡುಗರು ಬೇಕಾಗಿರೋದಿದೆ, ಇನ್ ಫ್ಯಾಮಿಲೀಸ್ ನೋಡಬೇಕಾಗಿರೋದು ಫ್ಯಾಮಿಲೀಸ್ಗಿದೆ, ಇನ್ ಕಾಮಿಡಿ ನಮ್ಮಂಥವ್ರಿಗೆ ಎಲ್ಲ ಇದೆ. ಸೊ ಪ್ರತಿಯೊಬ್ಬರು ಏನೇನು ಬೇಕು, ಪ್ರತಿಯೊಂದು ಗೂಸ್ ಬಂಪ್ಸ್ ಇವ್ರು ಇದಾರೆ ಅಂದರೆ ನಾನು ಅಂದೇ ಹಂಗೆ ಆಗ್ಲೇ. ಇವ್ರು ಮೇಡಮ್ ಅನ್ನೋದ್ರಿಂದ ಸರ್ ಅನ್ಬೇಕು ನೀವು. ಅವ್ರು ನರೇಶ್ ಅಣ್ಣ, ಅಯ್ಯೋ ನಾನು ಅವಾಗ ಯಾವಾಗಲೂ ನೋಡ್ತಿದ್ದಾಗ, ನಾನು ಇದು ನೋಡ್ತಿದ್ದಾಗ, ಫಸ್ಟ್ ರ್ಯಾಂಕ್ ರಾಜು ನೋಡ್ತಿದ್ದಾಗ, ಇವಾಗಲೂ ನಾನು ಅದು ಸೈಕ್ ನಾನು ಆ ಥರ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡಿ, ಎಂಜಾಯ್ ಮಾಡ್ತೀರಾ, ಎಲ್ಲರೂ ಬಂದು ನೋಡಿ. ಜಯ ಕನ್ನಡ, ಜಯ ಹಿಂದ್. ಕನ್ನಡ ಸಿನಿಮಾ ಬೆಳೆಸಿ, ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು.